ಮಾಡ್ಕೊಂಡು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತಾನ, ಅಥವಾ ಸೆಕೆಂಡ್ ಇಯರ್ ಆ ತರ ಏನಾದ್ರೂ ಮಾಡ್ತಿದ್ರೆ ನಮಗೆ ಗೊತ್ತಿಲ್ಲದಂಗೆ? ಆ ರೀತಿ ಎಲ್ಲ ಆಸೆ ಇಲ್ಲ ಮೇಡಮ್. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ, ನಮ್ಮ ಮಾಸ್ಟರ್ ಬಿಟ್ಟಿದ್ದಾರೆ. ಮಾಸ್ಟರ್ ಚೆನ್ನಾಗಿದೆ ಸರ್. ಇದು ಮೇಡಮ್ ಹೇಳಿದ್ರು ನೀವ್ ಸೆಕೆಂಡ್ ಹೀರೋ ಲೈಕ್ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ ಯೂಸ್ ಮಾಡೋ ಶಾಂಪೂ ಬಗ್ಗೆ ಎಲ್ಲ, ಬೈರಾಬೇರಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ, ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳುದು, ಇದೊಂದು ವೇದಿಕೆ ಸಾಲಲ್ಲ. ಇನ್ನೂ ದೊಡ್ಡದು ಬೇಕಿದ್ದಾರೆ ಸರ್, ನಾಳೆ ಸರ್. ಸಮಯ ಮೇಡಮ್, ಸಮಯ ಏನಿಲ್ಲ ಸರ್, ನಮ್ಮವರೇ ಎಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್, ಮತ್ತೆ ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬಾ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ನೀವು ಅವ್ರವ್ರ ಬಯಕೆ ಕೇಳಿದ್ರೆ ಚಂದ, ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬಾ ಸಪೋರ್ಟ್ ಆಗಿ ನನ್ನ ಸಿನಿಮಾ ಇವಾಗ ಏನ್ ನೀವು ನೋಡಿದ್ರೆ ಅಷ್ಟು ವಿಷುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನೋ ಒಂದು ಫೈನಾನ್ಷಿಯಲಿ ಆಗ್ಲಿ, ಮತ್ತೆ ಒಂದು ಮನಸ್ಸು ಬೇಕು ಮೇನು. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ಮತ್ತೆ ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನ ಇಂದ್ರೆ ಏನು ನೋಡದೆ ನೀವು ಏನ್ ಅನ್ಕೊಂಡಿದ್ರು ಅದ್ರ ತಕ್ಕಂತೆ ನೀವು ಧೈರ್ಯವಾಗಿ ಮಾಡಿ ವಿಷನ್ಸ್ ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡುವಂತ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್, ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದ್ರೆ ನೀರಿದ್ದ ಹಾಗೆ, ನೀರಿದ್ದೆ ಯಾರು ಬದುಕೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ, ನೀವು ಎಲ್ಲಿ ಆಗ್ತೀರೋ ಅದ್ರ ತರ ರೂಪ ಪಡ್ಕೊಳ್ತಾರೆ. ಅವರು ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾರು ಹಾಕಿದ್ರೆ ಅದ್ರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡ್ ಅಲ್ಲಿ, ನಾವು ಒಂದು ಕಾಶಿ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಅಲ್ಲಿ ಒಂದು ಏನು ಟಿಕೆಟ್ ಅಲ್ಲಿ ಅಲ್ಲ ಸುಡ್ತಾ ಇದ್ರು ಸರ್, ನೀವು ಎಲ್ಲಿಗೆ ನಡ್ಕೊಂಡು ಬರ್ಬೋದು ಸರ್ ಅಂತಂದ. ಸರ್, ಬೇರೆಯವರಾಗಿದ್ರೆ ನನಗೆ ಕ್ಯಾರಾವನ್ ಕೊಡಿ, ನಾನು ಬೇರೆಯವರಿಗೆ ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ಕ್ಯಾರಾವನ್ ಕೊಡಿ, ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಹೇಗೆ ಇಲ್ಲ. ಆ ಕಡೆ ಎಲ್ಲ ಸುಡ್ತಾ ಇದ್ದಾರೆ, ಈ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದ್ರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿಳ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ವ ಪಾಠ ಕೊಟ್ಟೆ ಅನ್ಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂತ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್ ತುಂಬಾ ಧನ್ಯವಾದಗಳು. ನಮ್ಮ ಆನಂದ್ ಮೇಡಮ್ ಅಂತೂ ಆಕ್ಚುಲಿ ಮನೆಯಲ್ಲಿ ಶೂಟಿಂಗ್ ಇರಬೇಕು, 6 to 5 to 6 ಈ ರೀತಿ ಕಾಲ್ ಶೀಟ್ ಹಾಕೊಂಡಿರ್ತೀವಿ. ಬಟ್ ನಮ್ಗೇನಂತಂದ್ರೆ ಬೇಗ ಮುಗಿಸ್ಬೇಕು. ಆಕ್ಚುಲಿ ಇದು ಇಲ್ಲಿ ಈ ಹಿಂದೆನೇ ಹೇಳಿದ್ದೀನಿ, ಇದು ಬಂದು ಅಟ್ ಎ ಟೈಮ್ 3 ಲ್ಯಾಂಗ್ವೇಜ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ, ಕನ್ನಡ, ತೆಲುಗು, ತಮಿಳು. ಒಂದ್ಸರಿ ನಾವು ಒಂದು ಟೇಕ್ ತಗೊಳ್ಬೇಕಾದ್ರೆ, ಆಕ್ಚುಲಿ ಫಸ್ಟ್ ಶೂಟ್ ಮಾಡ್ತಾ ಇದ್ದು ಕನ್ನಡದಲ್ಲಿ, ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್ ಸರ್ ತೆಲುಗು, ಮೇಡಮ್ ತೆಲುಗು, ತೆಲುಗ, ಓಕೆ ಸರಿ ಆಯ್ತು. ಯಾಕೆಂತಂದ್ರೆ ಅದು ಟೆಕ್ನಿಕಲಿ ಸಿಕ್ಕಾಬಿಟ್ಟು ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತವೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಬಿಟ್ಟು ಇದೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೇಲಿ ಶೂಟ್ ಮಾಡಿದ್ವಿ, ರಮೇಶ್ ಸರ್ ಅವರು ಅಷ್ಟೇ ಬಂದು. ಈಗ ನೀವೇನು ಟ್ರೈಲರ್ ಅಲ್ಲಿ ಕುತ್ತಿಗೆ ಇಸ್ಕೊಂಡು ಸೀಕ್ವೆನ್ಸ್ ನೋಡಿರ್ತೀರಿ, ಅಲ್ಲಿ ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಸರನಾಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಟ್ಬಿಡ್ತು, ಕ್ಯಾಮ್ರಾ ಕೈ ಕೊಡ್ತು. ಸರ್ ಆಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್, ಆಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿತ್ತು ರಮೇಶ್ ಸರ್ ಎದ್ದಿರ್ತಾರೆ, ಬುಕ್ ಹೋಗ್ತಾ ಇರ್ತಾರೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಂದ್ರೆ ಸರ್ ಆನ್ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ಬಂತು. ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಡ್ತು, ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ ಅಲ್ಲಿ ಶೂಟಿಂಗ್ ಅಲ್ಲಿದ್ವಿ, ಕ್ಯಾಮ್ರಾ ಅಲ್ಲಿಂದ ಬರೋವರೆಗೂ ಸಾರ್ ಎದ್ದೇ ಇತ್ತು ಕರೆಕ್ಟ್ ಆಗಿ. ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:00 ಶೂಟ್ ಮಾಡಿದಂತ ಅದು ಶಾರ್ಟ್ ಅದು. ಸೊ ಅಷ್ಟೆಲ್ಲ ನಮ್ಗೆ ಸಹಕರಿಸಿದಂತ ರಮೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲ್ಯಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ, ಅವ್ರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ
ಚೆನ್ನಾಗಿ ಸುರಿದು ಅವ್ರ ಮಕ್ಕನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ ನೋಡಿ ಮೇಡಮ್ ಒಂದು 10 ಲಕ್ಷ ಖರ್ಚಾಗಿರ್ಬೋದೇನೋ ನನ್ನಿಂದ ಮೇಕಪ್ಗೆ ಎಲ್ಲ ಇದು ಎಲ್ಲ ಮಾಡ್ಸೋಕ್ಕೆ ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ಇನ್ನು ನಮ್ಮ ನಿಮ್ಮ ತಾರಾಗಣದಲ್ಲಿ ನಮ್ಮ ರಂಗಣ್ಣರು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ಮೇಲೆ ವಿಜಯ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತೆ ನಮ್ಮ ಮುಖ್ಯವಾಗಿ ಹೇಳಬೇಕಂತಂದ್ರೆ ನಮ್ಮ ಇವಾಗ ಏನೊಂದು ನಮ್ಮ ಮೈಂಡ್ ಒಂದು ಕಥೆ ಇದೆ ಅಂತಂದ್ರೆ ಅದನ್ನ ನಾವು ಹೊರಗೆ ತರಬೇಕು ಅಂತಂದ್ರೆ ಬೆನ್ನೆಲುಬೇಕು. ಅಂದ್ರೆ ನಾನೇನೇ ಕಥೆ ಅಂತ ಅನ್ಕೊಂಡಿರ್ತೀನಿ ಅಂತಂದ್ರೆ ಅದನ್ನ ನಾನು ಅನ್ಕೊಂಡಿರೋದನ್ನ ತೋರಿಸ್ಬೇಕು ಅಂತಂದ್ರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೆಯುವುದು. ಅದರಲ್ಲಿ ನಮ್ಮ ಜೆ ಎಸ್ ವಾಣಿ ಅವರು ಡಿಒಪಿ ನಮ್ಮ ಈ ಚಿತ್ರಕ್ಕೆ, ಅವರು ಆಕ್ಚುಲಿ ಬಂದಿರುವ ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನಂದಿದ್ದೆಲ್ಲ ಒಂದು ಆ ಕಲ್ಪನೆನ ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅನ್ಕೊಂಡು ನಾವೇನು ಅನ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಸ್ಮಶಾನದಲ್ಲಾಗಿರ್ಬೋದು, ಕಾಶಿಯಲ್ಲಾಗಿರ್ಬೋದು, ಮತ್ತೆ ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನ ಕ್ಯಾಮ್ರಾಮನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ನನ್ನ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದ್ರೆ ಎಡಿಟಿಂಗ್ ನಮ್ಮ ರವಿ ಸರ್ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ, ನಾವೇನು ಶೂಟ್ ಮಾಡ್ಕೊಂಡ್ರೆ ಎಲ್ಲ ಆಸ್ ಇಟ್ ಈಸ್ ಆಗಿ ಇರೋಕೆ ಆಗೋದಿಲ್ಲ, ಅದ್ರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದಷ್ಟು ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂತ ನಮ್ಮ ಸಂಗೀತ ನಿರ್ದೇಶಕರಾದ ಕೆ ಕೆ ಸಂದೀಪ್ ಪ್ರಸಾದ್ ಅವರು, ಆಕ್ಚುಲಿ ಅವರು ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ, ಅವರ ಒಂದು ತುಂಬಾ ಸಪೋರ್ಟು ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರು ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರಿ ಎಲ್ಲ ಈ ಒಂದು ಗೆಟಪ್ ಏನಿದೆ ನೋಡಿ, ಬೂದಿ ಬೀಳ್ಕೊಂಡು ಆ ಕಾಡಿ ಗೆಟಪ್ ಆ ಇದು ಎಲ್ಲ ಮಾಡಿದಂತ ನಮ್ಮ ನಾಗೇಂದ್ರ ಅವರು ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಮ್ಮ ರಾಘವೇಂದ್ರ ಮತ್ತು ನಾಗೇಂದ್ರ ಮೇಡಮ್ ಅವ್ರಿಗೆ ಮಾಡಿದ್ವಿ. ಸೊ ಅವ್ರಿಗೊಂದು ಧನ್ಯವಾದಗಳು. ಮತ್ತೆ ಮಾಸ್ಟರ್ಜಿ ನಿಮ್ಮ ಬಗ್ಗೆ ನಾವು ಹೇಳೋದೇ ಇಲ್ಲ, ಆಲ್ರೆಡಿ ನೀವೇ ಎಲ್ಲ ಹೇಳ್ಬಿಟ್ರಿ. ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರೆ ನಾವೇನು ಅನ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಷುವಲ್ಸ್ಗಳು ಹಿಂಗೆ ಬಿಡಬೇಕು ಮಾಸ್ಟರ್, ಒಂದಷ್ಟು ರೆಫರೆನ್ಸ್ಗಳೆಲ್ಲ ತೊಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ ರವಿವರ್ಮ ಮಾಸ್ಟರ್ ಅವ್ರಿಗೆ ಇಲ್ಲಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು, ನೆಕ್ಸ್ಟ್ ಇನ್ನೊಂದು ಮೂಮೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ರಂಗಣ್ಣರಘು ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀ ಜಯ ಸರ್, ಆಲ್ ದ ವೆರಿ ಬೆಸ್ಟ್ ಅಕ್ಟೋಬರ್ 3ನೇ ತಾರೀಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ವೀಕೆಂಡ್ ಆದ ತಕ್ಷಣ ಇವರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತೀವಿ.